हलो वीक्षकरे वेलकम बैक टू इस्मार्टोजनी फ्रेंड्स इवत्तिगे नम चानलगे 500 सब्सक्राइबर कंप्लीट आगिदारे नन चानल सब्सक्राइब माड्कोंड्रो प्रतियोब्बरिगू तुंबा तुंबा थैंक्स हीगे निम्म सपोर्टु सदा इरबेकु अंत कोर्कोळ्ता इदीनि इन्नु ओळ्ळे ओळ्ळे रेसिपीस ना माडोदक्के ट्राई माड्तीनि हीगे सपोर्ट माड्ता इरि इवत्तु 500 सब्सक्राइबर कंप्लीट आगिरोद्रिंद ओंदु स्वीट रेसिपी ना माड्ता इदीनि अदर हेसरु कराची हलवा कॉर्नफ्लोर हलवा अंतंदु सह करितारे ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ವಿಡಿಯೋನ. ವೆಲ್ಕಮ್ ಬ್ಯಾಕ್ ಟು ಇಸ್ಮಾರ್ಟೋಜನಿ ಫ್ರೆಂಡ್ಸ್. ಈ ಕರಾಚಿ ಹಲ್ವಾ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಫಸ್ಟು ಒಂದು ಬೌಲಲ್ಲಿ 1 ಕಪ್ಪು ಕಾರ್ನ್ಫ್ಲೋರ್ ತಗೋಬೇಕು. ಅದರಲ್ಲಿ 1 ಕಪ್ಪು ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ಮತ್ತೆ 1 ಕಪ್ಪು ವಾಟರ್ ಹಾಕಬೇಕು. ಟೋಟಲ್ 2 ಕಪ್ಪು ವಾಟರು 1 ಕಪ್ಪು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ 1 ಕಪ್ಪು ಸಕ್ಕರೆ ಹಾಕಿ 1/2 ಕಪ್ಪು ನೀರನ್ನು ಹಾಕಿ ಸಕ್ಕರೆ ಮೆಲ್ಟ್ ಆಗುವವರೆಗೂ ಕಾಯಬೇಕು. ಈ ರೀತಿ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗೋದ್ಮೇಲೆ ಅದರಲ್ಲಿ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರುವಂಥ ವಾಟರ್ನ ಮತ್ತೊಂದು ಸತಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲೋರು ತಳಕ್ಕೋಗಿ ಕುತ್ಕೊಂಡಿರುತ್ತೆ, ಆದ್ದರಿಂದ ಮಿಕ್ಸ್ ಮಾಡಿ ಈ ರೀತಿ ನಿಧಾನಕ್ಕೆ ಹಾಕ್ಕೊಳ್ತಾ ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದೆಲ್ಲ ಪ್ರೋಸೆಸ್ಸು ಮಾಡಬೇಕಾಗುತ್ತೆ. ಒಂದು 10 ಮಿನಿಟ್ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಹೊತ್ತಿಗೆಲ್ಲ ಗಟ್ಟಿ ಆಗುತ್ತೆ ನೋಡಿ. ಈ ರೀತಿ ಗಟ್ಟಿ ಬೇಗ ಆಗಲಿ ಅಂತ ಹೇಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಈ ತುಪ್ಪ ಎಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಮಾಡುತ್ತೆ ಈ ಕಾರ್ನ್ಫ್ಲೋರು. ಅದೆಲ್ಲ ಅಬ್ಸರ್ವ್ ಮಾಡಿ ಆದಮೇಲೆ ಮತ್ತೆ ತುಪ್ಪ ಹಾಕ್ತಾ ಇರಬೇಕು. ಮಧ್ಯ ಮಧ್ಯದಲ್ಲಿ ಸುಮಾರು 1/2 ಕಪ್ ಆದ್ರೂ ತುಪ್ಪ ಬೇಕಾಗುತ್ತೆ ಇದಕ್ಕೆ. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿ ಒಂದು 15 ಮಿನಿಟ್ಸ್ ಆದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದರಲ್ಲಿ ಚಿಟಿಕೆಯಷ್ಟು ಫುಡ್ ಕಲರು, ಹಾಗೆ 1/2 ಸ್ಪೂನು ಏಲಕ್ಕಿ ಪೌಡರು, 1/2 ಸ್ಪೂನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಬೇಕಾದರೆ ಡ್ರೈ ಫ್ರೂಟ್ಸ್ನ ನೀವು ತುಪ್ಪದಲ್ಲಿ ರೋಸ್ಟ್ ಮಾಡಿನೂ ಸಹ ಹಾಕ್ಬೋದು ನಿಮಗೆ ಇಷ್ಟ ಆದರೆ. ನೀವು ಫುಡ್ ಕಲರು ಇದೇ ಹಾಕಬೇಕು ಅನ್ನೋದೇನಿಲ್ಲ, ನಿಮ್ಗೆ ಯಾವ ಕಲರ್ ಇಷ್ಟ ಆದರೆ ಅದನ್ನ ಹಾಕ್ಬೋದು ನೋಡಿ. ಮಧ್ಯ ಮಧ್ಯದಲ್ಲಿ ಈ ರೀತಿ ತುಪ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ತುಪ್ಪ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಕಾರ್ನ್ಫ್ಲೋರು. ಇದರಲ್ಲಿ ಲೆಮನ್ ಜ್ಯೂಸ್ ಹಾಕೋ ಕ್ಲಿಪ್ ಮಿಸ್ ಆಗಿದೆ, ಮಿಸ್ ಮಾಡಿದೆ 1 ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ ಅದನ್ನಾದರೂ ನೀವು ಹಾಕ್ಕೋಬೋದು. ಈಗ ಹಲ್ವಾ ರೆಡಿಯಾಗಿದೆ. ಮೊದಲು 1 ಪ್ಲೇಟ್ಗೆ ತುಪ್ಪ ಸವರ್ಕೋಬೇಕು ಈ ರೀತಿ. ಆನಂತರ ಈ ಹಲ್ವಾನ ಆ ಪ್ಲೇಟ್ ಒಳಗಡೆ ಹಾಕಬೇಕು. ಹಾಕಿ ಈ ರೀತಿ ಸೆಟ್ ಮಾಡಬೇಕು ನೀಟಾಗಿ ಸ್ಪೂನಲ್ಲೇ. ಈ ರೀತಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗುತ್ತೆ ಇದನ್ನು, ಯಾಕಂದರೆ ಹಲ್ವಾ ಗಟ್ಟಿ ಆಗ್ಬಿಡುತ್ತೆ ಬೇಗ. ಆದ್ದರಿಂದ ಸ್ಪೂನಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಫ್ಲ್ಯಾಟ್ ಆಗಿರುವಂತಹ ಈ ರೀತಿ ಸ್ಪೂನಲ್ಲಿ ಈ ರೀತಿ ಮಾಡಿದ್ರೆ ಹಲ್ವಾ ನೀಟಾಗಿ ಸೆಟ್ ಆಗುತ್ತೆ. ಈ ರೀತಿ ಮಾಡಿ ಆದಮೇಲೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಸೆಟ್ ಆಗುತ್ತೆ. ಈಗ ಇದನ್ನು 1 ಅವರ್ ಹಾಗೆ ಬಿಡಬೇಕು. 1 ಅವರ್ ಆದಮೇಲೆ ನೋಡಿ, ಒಂದು ಪ್ಲೇಟು ಇದ್ರ ಮೇಲೆ ಇಟ್ಟು ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿದ್ರೆ ಈ ರೀತಿ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಹಲ್ವಾ ಈಸಿಯಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಾಗಿದೆ. ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು 1-10 ಡೇಸ್ವರೆಗೂ ತಿನ್ಕೋಬೋದು. ಹೊರಗಡೆ ಇಟ್ಟರೂ ಸಹ ಏನು ಕೆಡೋದಿಲ್ಲ. ಇದು ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು. ಈ ರೀತಿ ನಿಧಾನಕ್ಕೆ ಕಟ್ ಮಾಡಿ ನೀಟಾಗಿ ಬರುತ್ತೆ ಕಟ್ ಮಾಡೋದಕ್ಕೆ. ಈ ಹಲ್ವಾಗೆ ಬೇಜಾನ್ ಹೆಸರುಗಳಿದೆ. ಕರಾಚಿ ಹಲ್ವಾ, ಕಾರ್ನ್ಫ್ಲೋರ್ ಹಲ್ವಾ, ಸಿಂಧಿ ಹಲ್ವಾ, ರಬ್ಬರ್ ಹಲ್ವಾ, ಬಾಂಬೆ ಹಲ್ವಾ ಅಂತ ಸಹ ಕರೀತಾರೆ. ಬಾಂಬೆಯಲ್ಲಿ ತುಂಬ ಫೇಮಸ್ ಸ್ವೀಟ್ ಇದು. ಇದನ್ನು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸಹ. ನೋಡಿದ್ರಲ್ವಾ ಈ ಸ್ವೀಟ್ ರೆಸಿಪಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಇಸ್ಮಾರ್ಟೋಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.